ನೋಡಪ್ಪ ಸುರಜ್, ಇಲ್ಲಿರೋ ನಂಬರ್ನ ಇಂಟರ್ನೆಟ್ಟಲ್ಲಿ ಎಂಟ್ರಿ ಮಾಡಿದ್ರೆ ಇಲ್ಲಿರೋ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಫೋಟೋ ಸಮೇತ ಲಿವ್ ಲೈಫ್ ಲಾಂಗ್ ಜೋಪಾನಾಗಿ ಇಟ್ಕೋ. ಆಯ್ತು ಗೋವಿಂದಣ್ಣ. ಬರೀ ಸರ್ಟಿಫಿಕೇಟ್ನ ಜೋಪಾನಾಗಿ ಇಟ್ಕೊಂಡ್ರಾಗಲ್ಲ, ಕಟ್ಕೊಂಡ್ರೆ ಹೆಂಡತಿನೂ ಜೋಪಾನವಾಗಿ ನೋಡ್ಕೋಬೇಕು. ದೇವ್ರು ನೀವಿಬ್ರೆ ಗಂಡ ಹೆಂಡತಿ ಅಂತ ಮೊದಲೇ ಬರ್ದಿಟ್ಟಿದ್ದ ಅನ್ಸುತ್ತೆ. ಅದಕ್ಕೆ ಅಷ್ಟೆಲ್ಲ ಕಷ್ಟಗಳನ್ನ ಕೊಟ್ಟರು ಕೊನೆಗೆ ನಿಮ್ಮನ್ನ ಬಂದ್ ಮಾಡ್ಬಿಟ್ಟ. ಅಮ್ಮ, ಅಂಜು ಸೂರಜ್ ಯಾವ ದೇವಸ್ಥಾನದಲ್ಲಿ ಮದುವೆ ಆಗಿದ್ರು ಅದೇ ದೇವಸ್ಥಾನದಲ್ಲಿ ಸೂರಜ್ಗೆ ಇನ್ನೊಂದು ಮದುವೆ ಮಾಡಕ್ ನೋಡಿದ್ರು. ಆ ದೇವ್ರು ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತಾನಮ್ಮ. ಕಡೆಗೂ ದೇವ್ರು ಆ ಅನ್ಯಾಯದ ಮದುವೆನ ನಡೆಯಕ್ ಬಿಡ್ಲಿಲ್ಲ ನೋಡಿ ಅಮ್ಮ. ಹೌದು, ಇನ್ ಮುಂದಾದ್ರೂ ನೀವು ಕೆಟ್ಟದ್ದನ್ನೆಲ್ಲ ಮರೆತು ನಗ್ನಗ್ತಾ ಜೀವನ ಮಾಡಿದ್ರೆ ನನಗಷ್ಟು ಸಾಕಮ್ಮ. ಅತ್ತೆ, ನನ್ನ ಕ್ಷಮಿಸಿ ಅತ್ತೆ. ಇನ್ಯಾವತ್ತೂ ನಾನು ತಪ್ಪು ಮಾಡಲ್ಲ. ಅಂಜು ಕಣ್ಣಲ್ಲಿ ನೀರು ಬರ್ದಿರೋ ಥರ ನೋಡ್ಕೊಳ್ತೀನಿ ಅತ್ತೆ. ಮಮ್ಮಿ, ಅವ್ರಮ್ಮ ಕೆಟ್ಟವರಾಗಿರ್ಬೋದು, ಆದರೆ ಸೂರಜ್ ತುಂಬ ಒಳ್ಳೆಯವನು ಅಂತ ನಾನು ಹೇಳ್ತಾ ಇರಲಿಲ್ವಾ? ನನ್ನ ನಂಬಿಕೆ ನಿಜ ಅಂತ ಇವತ್ತು ಪ್ರೂವ್ ಆಯಿತು ಮಮ್ಮಿ. ಹೌದಮ್ಮ, ಸೂರಜ್ ನಿಜವಾಗ್ಲೂ ಒಳ್ಳೆಯವನು. ನೋಡಿದ್ರೆ ಡ್ಯಾಡಿ, ಸೂರಜ್ ಒಳ್ಳೆಯವನು ಅಂತ ನಾನು ಹೇಳ್ತಿರ್ಲಿಲ್ವಾ? ನನ್ನ ಆಯ್ಕೆ ಸರಿಯಾಗೇ ಇದೆ ಡ್ಯಾಡಿ. ಇವಾಗಾದ್ರೂ ನಾನು ಕ್ಷಮಿಸ್ತೀರಲ್ವಾ ಡ್ಯಾಡಿ? ಏನಂಜು, ನೀನಿನ್ನೂ ಗಿಲ್ಟ್ ಫೀಲ್ ಮಾಡೋದು ಬಿಟ್ಟಿಲ್ವಾ? ನೀನೇನು ತಪ್ಪು ಮಾಡಿಲ್ಲ ಕಣೆ, ನೀನ್ಯಾಕೆ ಅಪ್ಪನ ಕ್ಷಮೆ ಕೇಳ್ತಾ ಇದೆಯಳು? ನೀನೇ ಹೇಳ್ತಿರ್ತೀಯಲ್ವಾ ಅಂಜು, ಅಪ್ಪ ನಿನ್ನ ಹೊಟ್ಟೆಲಿ ಹುಟ್ಟು ಬರ್ತಾರೆ ಅಂತ. ನೋಡು, ನಿಜವಾಗ್ಲೂ ಅಪ್ಪ ನಿನ್ನ ಹೊಟ್ಟೆಲಿ ಬೆಚ್ಚಿಗೆ ಮಲಗಿದಾರೆ ಅಂಜು. ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ನೀವಿಬ್ರು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು. ಋತು, ಸಮಾಧಾನ ಮಾಡ್ಕೊಮ್ಮ, ನನ್ನ ಮಾತು ಕೇಳು. ಆತರ ಪಡ್ಬೇಡಮ್ಮ, ಹಠ ಮಾಡಬೇಡ, ಸಮಾಧಾನ ಮಾಡ್ಕೋ. ಬೇಡ ಡ್ಯಾಡಿ,
ಕಣೆ ಹಾಳಾದ ಮಂಜು ತಟ್ಟೆದ ನನ್ನ ತಲೆ ಮೇಲೆ ಹೊಡೆದ್ಬಿಟ್ಲು. ನಾನು ಪ್ರಜ್ಞೆ ತಪ್ಪೋಗ್ಬಿಟ್ಟೆ. ಎಚ್ಚರವಾಗಿದ್ದಿದ್ರೆ ಸೂರಜ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಬಿಡ್ತಾನೇ ಇರಲಿಲ್ಲ. ಏನೇ ಆಗೋಯ್ತು, ಎಲ್ಲ ಮುಗ್ದೋಯ್ತು ಅನ್ನೋಡ್ತಾರ, ಯಾಕೆ ಹೀಗೆಲ್ಲ ಮಾಡ್ಕೊಳ್ತಾ ಇದೀಯಾ? ನೀನು ಧೈರ್ಯವಾಗಿರು, ಏನಾದರೂ ವ್ಯವಸ್ಥೆ ಮಾಡೋಣ, ನಾವಿದ್ದೀವಲ್ಲ. ಪ್ಲೀಸ್ ಋತು, ಈ ರೀತಿಯೆಲ್ಲ ಸಾಯೋ ಪ್ರಯತ್ನ ಮಾಡಬೇಡ ಕಣೆ, ನಮಗೆ ನೋಡೋಕ್ಕಾಗ್ತಾ ಇಲ್ಲ. ನಾನೇ ಸಾಯ್ಲಿ ಸೂರಜ್, ನನ್ನಿಂದ ಕಿತ್ಕೊಂಡಿಲ್ಲ ನಾಯಿಗಳು, ಅವ್ರನ್ನ ಸಾಯಿಸ್ತೀನಿ. ಅಂಜಲಿ, ಆ ಮಂಜು ಇಬ್ಬರು ನಾನು ಬಿಡೋದಿಲ್ಲ, ಅವ್ರನ್ನ ಸಾಯಿಸ್ತೀನಿ. ಅಂಜಲಿ ಸೂರಜ್ ಜೊತೆ ಏಕ್ ಸಂಸಾರ ಮಾಡ್ತಾಳಂತ ನಾನು ನೋಡ್ತೀನಿ. ಆ ಬಿಕ್ಕಾಸಿ ಮಂಜು ನನ್ ಮೇಲೆ ಕೈ ಮಾಡ್ತಾಳೆ, ಸುಮ್ಮನೆ ಬಿಟ್ಬಿಡ್ತೀನ ನಾನು. ಕೈ ಕಾಲು ಮುರಿದು ವೀಲ್ ಚೇರ್ ಮೇಲೆ ಓಡಾಡೋದು ಮಾಡ್ತೀನಿ, ನೋಡ್ತಾರಿ ನಾನೇನ್ ಮಾಡ್ತೀನಿ ಅಂತ. ಋತು, ನನ್ ಮಾತು ಕೇಳಮ್ಮ. ನೋಡು, ಹಠ ಮಾಡೋದು, ದ್ವೇಷ ಮಾಡೋದ್ರಿಂದ ಯಾರಿಗೂ ಒಳ್ಳೇದಾಗಲ್ಲಮ್ಮ. ಬಿಟ್ಕೊಡೋದ್ರಲ್ಲಿರೋ ಸಂತೋಷ ಸುಖ ಯಾವುದ್ರಲ್ಲೂ ಸಿಗಲ್ಲಮ್ಮ. ನನ್ ಮಾತು ಕೇಳು ಪುಟ್ಟ. ಹೇಡಿಗಳು, ಹೇಡಿಗಳು ಆ ಮಾತು ಹೇಳೋದು. ಬಯಸಿದ್ದನ್ನ ಪಡ್ಕೊಳ್ಳಕ್ ಶಕ್ತಿ ಇಲ್ಲದ ಅವರು ಬಿಟ್ಕೊಡ್ತಾರೆ ಡ್ಯಾಡಿ. ನಾನ್ಯಾಕ್ ಬಿಟ್ಕೊಡ್ಬೇಕು? ನಿಮ್ ಮಗ್ಳು ಡ್ಯಾಡಿ, ನಿಮ್ ಮಗ್ಳು. ಋತು ಋತು, ಅದೆಲ್ಲ ಹಾಗಿರ್ಲಿಲ್ಲಮ್ಮ. ಮೊದ್ಲು ಆಸ್ಪತ್ರೆ ಹೋಗೋಣ, ಆ ಕೈ ಏನಾಗಿ ತೋರ್ಸೋಣಮ್ಮ. ನೋಡು, ದ್ವೇಷ ಹಾಕ್ತಿಂದ ಯಾರಿಗೂ ಒಳ್ಳೇದಾಗಲ್ಲಮ್ಮ. ನನ್ ಮಾತು ಕೇಳಮ್ಮ. ಮದುವೆ ಗಲಾಟೆಯಿಂದ ನನ್ನ
ಮೆಲ್ಗೆ ಕಣೋ, ನೋವಾಗುತ್ತೆ ಅಪ್ಪ. ಏನಾಯ್ತು? ಎಲ್ಲ ಮುಗಿದು ಹೋಯ್ತು ಅಲ್ರೋ ದಡ್ರಾ. ಅವನು ಯಾವನೋ ಬಂತು ನನಗೆ ಹೊಡೆಯೋವರೆಗೂ ಸುಮ್ಮನಿದ್ದು. ಹೊಡೆದಾದ್ಮೇಲೆ ಅಣ್ಣ ಏನಾಯ್ತಣ್ಣ ಎದ್ದೇಳ್ರಣ್ಣ ಅಂತ ನನ್ನ ಸುತ್ತಮುತ್ತನೇ ನಿಂತಿದ್ರಲ್ರೋ. ಅಣ್ಣ ಒಳ್ಳೆ ದನ ಇದ್ದಂಗಿದ್ರು ಕಣಣ್ಣ, ಎರಡು ಕ್ವಾರ್ಟರ್ ಹೊಡೆದ್ರು ಇನ್ನೂ ಮೈಕೈ ನೋವೇ ಹೋಗಿಲ್ಲ, ಹಂಗೆ ಹೊಡೆದವ್ರು ಕಣಣ್ಣ. ಥೂ, ನಾಚಿಕೆ ಆಗಲ್ವಾ ಈ ಮಾತು ಹೇಳೋದಕ್ಕೆ? ದನ ತಿನ್ನಕ್ಕೆ ತಿಂತೀರಾ? ಬಿಟ್ರೆ ಎಷ್ಟು ಬೇಕೋ ಅಷ್ಟು ಕುಡಿತೀರಾ? ಅವ್ರು ಹೊಡೆದ್ರೆ ಹೊಡೆಸ್ಕೊಂಡು ಬಂದ್ರಂತೆ. ನಿಮ್ಗೆ ಹೊಡೆಯೋಕ್ಕೇನಾಗಿತ್ತು? ತಪ್ಪು ನಿಮ್ದಲ್ರಪ್ಪ, ನಿಮ್ಮಂತ ಆಡೋ ಹುಡುಗರನ್ನ ದೊಡ್ಡ ರೌಡಿಗಳು ಅಂತ ನನ್ನ ಹಿಂದೆ ಇಟ್ಕೊಂಡಿದ್ದೀನಲ್ಲ. ನಂದು ತಪ್ಪು, ನನಗೆ ಹೀಗೆ ಆಗಬೇಕಾದ್ದೆ. ಅಣ್ಣ ನಾವು ಹೋಗಿದ್ದು ಮದುವೆ ನಿಲ್ಸಕ್ಕಲ್ಲ ಅಣ್ಣ, ಮದುವೆ ನಿಂತೋಯ್ತಲ್ಲ, ನಮ್ಮ ಕೆಲಸ ಆಗೋಯ್ತಲ್ಲ, ಖುಷಿ ಪಡಿ. ಹ್ಮ್, ಕೆಲಸ ಆಗೋಯ್ತು. ಲೇ ದಡ್ಡ, ಮಂಜು ಅರುಣ್ ಅವನ ಸ್ನೇಹಿತರು ಸೂರಜ್ನ ಎತ್ ಹಾಕೊಂಡು ಹೋದ್ರು, ಇಲ್ಲಾಂದ್ರೆ ಮದುವೆ ಹಾಗೆ ಹೋಗ್ತಾ ಇತ್ತು. ನೀವು ಕೇಸ್ತಿದ್ದೇನೋ ಮಂಜು ಕರ್ಕೊಂಡು ಹೋಗ್ಬಿಟ್ಲು ಸೂರಜ್ನ. ಸೂರಜ್ ಈಗ ಅವ್ರ ಮನೆ ಅಳಿಯ, ರಾಜೋಪಚಾರ ನಡೀತಿರತ್ತ ಅವನಿಗೆ. ಕಾರ್ತಿಕ್ ಮಾಸ ಬೇರೆ, ಅಯ್ಯ ಅಮ್ಮ ವಿಜಯಲಕ್ಷ್ಮಿ ಹೊಸ ಅಳಿಯ ಮನೆಗೆ ಬಂದಿದ್ದಾನೆ, ಸುಮ್ಮನೆ ಇರ್ತಾಳ? ಅವನಿಗೆ ಬೇಕಾದ ತಿಂಡಿ ಊಟಗಳು ಮಾಡಿ ಹಾಕ್ತಿರ್ತಾಳೆ, ಮಹಾರಾಜನ ಥರ ನೋಡ್ಕೋತಾ ಇರ್ತಾಳೆ. ಹಣೆ ಬರ, ನನಗಿಲ್ಲಿ ನಾಯಿ ಪಾಡು. ಆ ಸೂರಜ್ಗೆ ಆ ಮನೇಲಿ ರಾಜೋಪಚಾರ. ಹ್ಞೂ, ಏನಿವತ್ತು ನಾನ್ ಲೇಟ್ ಆಗಿದ್ನ ಅಥವಾ ನೀನ್ ಬೇಗ ಎದ್ದಿದ್ಯಾ? ಪೂಜೆ ಮಾಡ್ತಿದ್ಯಾ? ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಬಿಟ್ಟಿದ್ಯಾ? ಮತ್ತೇನಮ್ಮ, ಮೊದ್ಲಿನ ತರ ಮನೇಲಿ 8 ಗಂಟೆವರೆಗೂ ಮಲ್ಗಕ್ಕಾಗತ್ತಾ? ಮನೇಲಿ ಭಾವ ಇದಾರೆ ತಾನೆ? ಅಯ್ಯಯ್ಯೋ, ಮನೇಲಿ ಅಳಿಯ ಇರೋದನ್ನು ಮರ್ತು 8 ಗಂಟೆವರೆಗೂ ಮಲ್ಕೊಂಡಿದೀನಿ ನೋಡು. ಇರು, ನಿಮ್ ಭಾವ ಎದ್ದಳಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ಬರ್ತೀನಿ. ಅಮ್ಮ ಅಮ್ಮ, ನನ್ನ ಜೊತೆ ಬನ್ನಿ. ಎಲ್ಲಿಗಮ್ಮ? ಬನ್ನಿ ಅಮ್ಮ. ನಾನು ಮಂಜು ಎಲ್ಲಿಗೆ ಅಮ್ಮ? ಬನ್ನಿ ಅಮ್ಮ. ಎಲ್ಲಿಗಮ್ಮ? ನೋಡಿ, ಏನಿದು ಕನ್ಸೋ? ನಿಜನೋ? ನಿಜ ಅಮ್ಮ. ಬಾಬಾನೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಂಜುನ್ ವಾಕಿಂಗ್ ಕರ್ಕೊಂಡೋಗಿ ಪೂಜೆಗೆ ಹೂ ಬಿಡಿಸಿ. ಗೊತ್ತಾಯ್ತು ಬಿಡು, ಗಂಡ್ ಮಕ್ಳು ಇರ್ಬೇಕು ಅಂತ ಹೇಳ್ತಾರಲ್ಲ, ಅದು ಇದಕ್ಕೆ ಅನ್ಸತ್ತೆ. ಸದ್ಯ ನಮ್ಮ ಮನೆಗೆ ಒಬ್ಬ ಮಗ ಬಂದಂಗಾಯ್ತು. ಸೂರಜ್ನ ನೋಡಿ ನೀವಿಬ್ರು ಕಲ್ತ್ಕೊಳ್ಳಿ. ಆಹಾ, 8 ಗಂಟೆಗೆ ಎದ್ಬಿಟ್ಟು ನಮ್ಗೆ ಹೇಳ್ತಿರಲ್ಲ ಮಮ್ಮಿ. ಆಯ್ತಾಯ್ತು, ನಾನೇ ಸೋಮಾರಿ, ಸರಿನಾ? ಸರಿ ಇರಿ, ಬೇಗ ಸ್ನಾನ ಮಾಡ್ಕೊಂಡು ತಿಂಡಿ ರೆಡಿ ಮಾಡ್ತೀನಿ. ಅದೆ ತಿಂಡಿ ರೆಡಿ ಇದೆ. ಹೋಗಿತ್ತು ಬಿಡಿ, ನನ್ನ ಕೈಲಿ ಏನೋ ಕೆಲಸ ಮಾಡಿಸ್ದೆ ನನ್ನ ಮೂಲೆಯಲ್ಲಿ ಕುಡಿಸ್ಬೇಕು ಅಂತಿದ್ದೀರಾ? ಅದೆಲ್ಲ ಸಾಧ್ಯ ಇಲ್ಲ. ಅಂಜು ಬೇಗ ಮಗುನ ಹೆತ್ಕೊಟ್ಬಿಡು, ಮಗು ಜೊತೆ ಆಟ ಆಡ್ಕೊಂಡು ಸುಮ್ಮನೆ ಕೂತ್ಕೋತೀನಿ, ಏನಂತೀಯ? ಹೋಗಿ ಮಮ್ಮಿ. ಹಾ
ನೀವು ತಪ್ಪು ಮಾಡ್ತಾ ಇದ್ದೀರಾ ಒಂದು ಹೆಣ್ಣ ಬೀದಿಗೆ ತಳ್ಳಿ ಅವಮಾನ ಮಾಡ್ತಾ ಇದ್ದೀರಾ ನಿಮಗೆ ಬೆಲೆ ಕೊಡಂತ ದೇಶ ನಮ್ದು ಪೂಜೆ ಮಾಡಂತ ದೇಶ ನಮ್ದು ಆದ್ರೆ ನೀವು ಮಾಡ್ತಾ ಸರಿಯಿಲ್ಲ ಸುಮ್ಮನೆ ನಮ್ಮ ಸಾಕು ನೀನು ಹೆಣ್ಣು ಅಲ್ಲ ಮನುಷ್ಯಳೂ ಅಲ್ಲ ನಿನಗೆ ಅವಮಾನ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ದೀಯಲ್ಲ ನೀನು ಮಾಡಿದ ಮದುವೆ ಗಲಾಟೆಯಿಂದ ನನ್ನ ಪೊಲಿಟಿಕಲ್ ಇಮೇಜ್ ಹಾಳಾಗಿ ಹೋಯ್ತು ನೆಕ್ಸ್ಟ್ ಪಾರ್ಟಿಯಿಂದ ನನಗೆ ಎಲೆಕ್ಷನ್ ಅಲ್ಲಿ ಟಿಕೆಟ್ ಸಿಗೋದು ಅನುಮಾನ ಆಗಿದೆ ಆಹಾಹಾ ಏನು ನಾನು ಒಬ್ಬಳನ್ನ ಸುಳ್ಳು ಹೇಳಿರೋದು ಋತುಗ್ ಈಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರಾ ನನಗೆಲ್ಲ ಗೊತ್ತು ಇಡಿ ನಿಮ್ಮ ಜಾತಕನೆ ಗೊತ್ತು ಈ ರಾಜಿಗೆ ಮಮ್ಮಿ ಮಂಜು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಓ ನೋ ತಪ್ಪಾಗಿದೆ ಅದು ನಾನು ಒಪ್ಪಿಕೊಳ್ಳತಾ ಇದ್ದೀನಿ ಅದನ್ನ ಮಾತುಕತೆಯಿಂದ ಬಗೆಹರಿಸಿಕೊಂಡ್ರೆ ಆಗೋದಿಲ್ವಾ ಅದನ್ನ ಬಿಟ್ಟು ಈ ರೀತಿ ಬೀದಿ ತಳ್ಳಿಬಿಟ್ರೆ ಸರಿಹೋಗುತ್ತಾ ಸಾಕು ಸುಂದರಮ್ಮ ನೀನು ಮಾತಾಡಿದಿಲ್ಲ ನಾನು ನೋಡ್ಲಿಲ್ವಾ ಬಾಯಿ ಬಿಟ್ರೆ ಬರಿ ಸುಳ್ಳು ಮಗನಿಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಯಾಕೆ ಹೇಳಬೇಕಾಗಿತ್ತು ನೀನು ಆಹಾಹಾ ಏ ನಾನು ಒಬ್ಬಳನ್ನ ಸುಳ್ಳು ಹೇಳಿರೋದು ಋತುಗ್ ಈಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರಾ ನನಗೆಲ್ಲ ಗೊತ್ತು ಇಡಿ ನಿಮ್ಮ ಜಾತಕನೇ ಗೊತ್ತು ಈ ರಾಜಿಗೆ ಆಗಿದೆ ಮದುವೆ ಆಗಿದೆ ಯಾರು ಇಲ್ಲ ಅಂತ ಹೇಳಿದು ಋತುಗೆ ರಾಜೇಶ್ ಅನ್ನೋ ಹುಡುಗನ ಜೊತೆಲೇ ಮದುವೆ ಆಗಿದೆ ಡೈವರ್ಸ್ ಆಗಿದೆ ಈಗ ಮತ್ತೆ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಮತ್ತೆ ಯಾಕ್ರಿ ಆ ವಿಷಯ ನನಗೆ ಹೇಳಲಿಲ್ಲ ಯಾಕ್ರಿ ಮುಚ್ಚಿಟ್ರಿ ನೀವು ಮಾತ್ರ ಎಲ್ಲ ಮಾಡಿ ಸರಿನಾ ಹೇಳಬೇಕು ಅಂತನೇ ಇದ್ದೆ ನಿಧಾನವಾಗಿ ಕೂಲಂಕುಷವಾಗಿ ಆ ವಿಷಯ ಚರ್ಚೆ ಮಾಡಿ ಮದುವೆ ಮಾಡಬೇಕು ಅಂತ ಇದ್ದೆ ಆದ್ರೆ ನೀನೇ ತಾನೇ ಸಾಯಂಕಾಲನೇ ಮದುವೆ ಆಗಿಬಿಡಬೇಕು ಬೆಳಗ್ಗೆನೇ ಮದುವೆ ಆಗಿಬಿಡಬೇಕು ಅಂತ ನನಗೆ ತುಂಬಾಲಿ ಬಿದ್ದಿತ್ತು ಹೀಗಾಗಿ ಆ ವಿಷಯ ನಿನ್ನತ್ರ ಹೇಳಕ ಆಗಲಿಲ್ಲ ಇಷ್ಟಕ್ಕೂ ಆ ವಿಷಯಗಳೆಲ್ಲ ನಿನ್ನತ್ರ ಚರ್ಚೆ ಮಾಡಬೇಕು ಅನ್ನೋ ಅವಶ್ಯಕತೆ ನನಗೇನು ಇಲ್ಲ ಹೋಗ್ತಾ ಇರು ಇನ್ನೂ ಏನಾದರೂ ನೀನು ಇಲ್ಲೇ ನಿಂತ್ರೆ ತಕ್ಷಣ ಪೊಲೀಸ್ನವ್ರನ್ನ ಕರೆದು ನಿನ್ನನ್ನು ಒಳಗಡೆ ಹಾಕಿಸ್ಬಿಡ್ತೀನಿ ಹೋಗ್ತಾ ಇರು ಹೋಗ್ತಾ ಇರು ಇಲ್ಲಿಂದ ಅಯ್ಯೋ ಹೋಗಯ್ಯ ಹೋಗು ನಿನ್ನಂತ ಎಂ ಎಲ್ ಎಗಳನ್ನ ನಾನು ಎಷ್ಟೋ ಜನ ನೋಡಿದ್ದೀನಿ ಊರಿಗೆಲ್ಲ ಇವನೊಬ್ಬನೇ ಎಂ ಎಲ್ ಎ ಅನ್ನೋ ಹತ್ರ ಆಡ್ತಾನೆ ಮನ್ಕಾ ಯೋಗ ನಿನ್ ಹಾಳಾಗೋಗ ನಿನ್ಗೆ ಬರಬಾರ್ದು ಬರ ಇವ್ರಿಗೆ ಕರೆಯ ಆಗಿರೋ ಕಚ್ಚ ನೀನು ಉದ್ದಾರ ಆಗೋದಿಲ್ಲ ಕಡೆಯ ನಿನ್ ಸರ್ವ ನಾಶ ಆಗೋಗ್ತೀಯ ರಾಜಿ ಹೊಟ್ಟೆ ಒರೆಸ್ತಾ ಇದ್ದೀಯ ಯಾವ್ದು ಆಗೋದಿಲ್ಲ ನಾಶವಾಗಿ ಹೋಗ್ತೀಯ ಬರಬಾರ್ದೆ ಕಡೆಯ ಬರೋದು ನೋಡ್ತಾ ಇರೋ ಬಿದ್ದು ಬಿಕಾರಿಯಾಗಿ ಸಾಯ್ತೀಯ ನೀನು ನಿನ್ಗೊಳ್ಳೆ ಸಾವು ಬರೋದಿಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಈಗ ಹರ್ಷಣ ದಾರ ತೆಗೆದು ಹೋಗ್ಲಿ ಬಿಡಮ್ಮ ನಿನ್ ಗಂಡ ಜೋಪಾನವಾಗಿದ್ದಾನೆ ಸೂರಜ್ ಆ ಅರ್ಶನ ದಾರನ ದೇವಸ್ಥಾನದಲ್ಲಿ ಅರಳಿ ಮರದ ಕೆಳಗಡೆ ಇಟ್ಬಿಡು ಮಮ್ಮಿ ಮಂಜು ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಏನಮ್ಮ ಅದು ನೀವು ಮನ್ಸು ಮಾಡಿ ಸೂರಜ್ಗೆ ನಿಮ್ಮ ಕಂಪನಿಯಲ್ಲಿ ಒಂದು ಕೆಲಸ ಕೊಟ್ಟರೆ ಅಂಜು ಏನೇ ನಿಮ್ಮ ಕಂಪ್ನಿ ಅಂತ ಹೇಳ್ತಾ ಇದೀಯಾ ಅದು ಡ್ಯಾಡಿ ಕಷ್ಟಪಟ್ಟು ಬೆಳೆಸಿರೋ ಕಂಪ್ನಿ ಕಣೆ
ಅದ್ರ ಮೇಲೆ ನಿನಗೂ ರೈಟ್ಸ್ ಇದೆ. ಮದ್ವೆ ಮನೆಯಿಂದ ತಪ್ಪಿಸ್ಕೊಂಡು ಅವ್ರ ಜೊತೆ ಹೊರಟೋದೆಲ್ಲೋ ಆ ತಪ್ಪಿಗೆ ಹಾಳದೊಂದು ಎಮ್ಮೆಲೆ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟ ಗೊತ್ತಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಪೊಲೀಸ್ ಅವ್ರಿಗೆ ಇಟ್ಕೊಡ್ದೆ ಸುಮ್ಮನೆ ಆಚೆ ಕಳ್ಸಿದಾರಲ್ಲ ಅದು ಖುಷಿ ಪಡ್ ನೀನು. ಗಲಾಟೆ ಮಾಡ್ಬೇಡ, ಸುಮ್ಮನೆ ಮಾತಾಡ್ದೆ ಹೊರಟೋಗು. ಸುರೇಶ್ ನಿಂತ್ಕೊಳ. ಏ ಹೊರಟೋಗ್ ಬಂದಿಲ್ವಾ? ಹೊರಟೋಗ.